ನಾವು ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್, ಫಲಿತಾಂಶದ ಕಡೆಗೆ ನಮ್ಮ ಪ್ರಯಾಣ ಇವಾಗ. ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಕುಂದಾಪುರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು. ಇವತ್ತು ಸಂಜೆ ಉಡುಪಿ ಜಿಲ್ಲೆಯ ಕುಂದಾಪುರ ಅಸೆಂಬ್ಲಿ ಕ್ಷೇತ್ರದ ಸರ್ವೆಯನ್ನು ನಾವು ನಡೆಸಿದ್ವಿ. ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನದ ಫಲಿತಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ಕರೆಗಳು ಕುಂದಾಪುರದ ಜನತೆಯಿಂದ. ಬನ್ನಿ ರಿಸಲ್ಟ್ಸ್ ನೋಡೋಣ ನೇರ ನೇರವಾಗಿ. ಎಷ್ಟು ಕರೆಗಳು ಬಂದವು ಇನ್ ಟೋಟಲ್? 10,698. ಪುರುಷರು 9,431 ಜನ, ಮಹಿಳಾ ಮತದಾರರು 1,267 ಜನ, ಇತರೆ ಅಭ್ಯರ್ಥಿಗಳ ಪರ 208 ಮತಗಳು ಬಂದವು. ಬಿಜೆಪಿ ಪರ ಮತ ಚಲಾಯಿಸಿದವರ ಸಂಖ್ಯೆ 4,770, ಅದರಲ್ಲಿ 4,182 ಪುರುಷ ಮತಗಳು, 588 ಮಹಿಳಾ ಮತಗಳು. ಜೆಡಿಎಸ್ ಪರ 1,111. ಓ ಭಾಳ ಚೆನ್ನಾಗಿದೆ ನಂಬರ್ಸು. ಪುರುಷ ಮತಗಳು 1010, ಮಹಿಳಾ ಮತಗಳು 101. ಕಾಂಗ್ರೆಸ್ ಪಕ್ಷದ ಪರ ದಾಖಲಾದಂಥ ಒಟ್ಟು ಮತಗಳು 4,609, ಅದರಲ್ಲಿ 4,047 ಪುರುಷ ಮತಗಳು, 562 ಮಹಿಳಾ ಮತಗಳು. ಕಾಂಗ್ರೆಸ್ ಪಕ್ಷದ ಪರ ಸ್ಟ್ರೈಕ್ ರೇಟ್ 43% ಕುಂದಾಪುರದಲ್ಲಿ, ಬಿಜೆಪಿ ಪರ ಸ್ಟ್ರೈಕ್ ರೇಟ್ 45% ಕುಂದಾಪುರದಲ್ಲಿ, ಜೆಡಿಎಸ್ 10%. ಸೊ ಇಟ್ಸ್ ಆಲ್ ದಿ ವೇ ಒನ್ಸ್ ಅಗೈನ್ ಯಾರು ಅನ್ನೋದು ನಿಮಗೆ ಗೊತ್ತಾಗಿದೆ. ಬೇರೆ ಬೇರೆ ಅಭ್ಯರ್ಥಿಗಳು 2% ಮತಗಳನ್ನು ಪಡೆದುಕೊಂಡಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ 161 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ಬಿಜೆಪಿ ಸ್ಪಷ್ಟವಾದಂಥ ಬಹಳ ದೊಡ್ಡ ಮಟ್ಟದ ಮುನ್ನಡೆಯನ್ನು ಕುಂದಾಪುರದಲ್ಲಿ ಪಡೆದುಕೊಂಡಿದೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ, ಸರಳತೆಯ ಸಾಕಾರ ಮೂರ್ತಿ ಅಂತಿರುವ ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಡಬಲ್ ಹ್ಯಾಟ್ರಿಕ್ಕು ಕನ್ಫರ್ಮ್ಡ್. 24 ವರ್ಷದಿಂದ ಸೋಲಿಲ್ಲದ ಸರದಾರ ಅಂತ ಅನ್ಸ್ಕೊಂಡಿದ್ದಾರೆ ಶ್ರೀನಿವಾಸ್ ಶೆಟ್ಟರು. ಈ ಸಲ ಪೈಪೋಟಿ ಕೊಟ್ಟಿದೆ ಕಾಂಗ್ರೆಸ್. ಇಂಟ್ರೆಸ್ಟಿಂಗ್ಲಿ ಏನು ಭಾಳ ಕಡಿಮೆಯಿಂದ ಕಾಂಗ್ರೆಸ್ ಇಲ್ಲ, ಪೈಪೋಟಿಯನ್ನು ಭಾಳ ಚೆನ್ನಾಗಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸಂಘಟನೆ ಅದು ಇದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಪ ಮುನ್ನಡೆಯನ್ನು ಬಿಜೆಪಿ ಪಡೆದುಕೊಂಡಿದೆ ಕುಂದಾಪುರ ಕ್ಷೇತ್ರದ ಸಮೀಕ್ಷೆಯಲ್ಲಿ. ಮತ್ತೊಮ್ಮೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರೆ ಕಣಕ್ಕಿಳಿಯಲಿದ್ದಾರೆ ಬಿಜೆಪಿಯಿಂದ, ಅದರಲ್ಲಿ ಅನುಮಾನ ಇಲ್ಲ. ಕಾಂಗ್ರೆಸ್ದು 5-6 ಆಕಾಂಕ್ಷಿಗಳ ನಡುವಿನ ಪೈಪೋಟಿ ಸಮಸ್ಯೆ ಆಗಿಬಿಟ್ಟಿದೆ ಅವರಿಗೆ. ಕೊಳಕೆಬೈಲ್ ಕಿಶನ್ ಹೆಗಡೆ ಅವರು, ದಿನೇಶ್ ಹೆಗಡೆ, ಅಶೋಕ್ ಪೂಜಾರಿ ಬಿಜೆಡಿ, ಇವರ ನಡುವೆ ಫೈಟ್ ಇದೆ. ಜೆಡಿಎಸ್ಸು ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಓಕೆ, ದಟ್ಸ್ ಆಲ್. ಗ್ರಾಫಿಕ್ಸ್ಗೆ ಹೋಗೋಣ ಬನ್ನಿ. 45% ಬಿಜೆಪಿ, 43% ಕಾಂಗ್ರೆಸ್, 10% ಜೆಡಿಎಸ್, 2% ಇತರರು.